ಮೈಸೂರು ಲೋಕಸಭಾ ಕ್ಷೇತ್ರ ಮೇಲ್ನೋಟಕ್ಕೆ ಮೇಲ್ನೋಟಕ್ಕೆ ಇಡೀ ಇಪ್ಪತ್ತೆಂಟು ಕ್ಷೇತ್ರವನ್ನು ನೋಡಿದಾಗ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಚರ್ಚೆ ಮಾಡುವಾಗ ಬಿ ಜೆ ಪಿಗೆ ರಿಸಲ್ಟ್ ಕ್ಲಿಯರ್ ಅನ್ನಿಸುವಂತಹ ಕ್ಷೇತ್ರ ಆದರೆ ಕಾಂಗ್ರೆಸ್ಗೆ ಮತ್ತು ಸಿ ಎಮ್ ಸಿದ್ದರಾಮಯ್ಯ ಅವ್ರಿಗೆ ಹಾಗೆ ಪ್ರಿಯಾಪಟ್ಟಣ ವೆಂಕಟೇಶ್ ಅವ್ರಿಗೆ ವರ್ಚಸ್ಸು ಗೆಲ್ಲಿಸ್ಕೋಬೇಕು ಇಲ್ಲ ಏನಾಗುತ್ತೆ ಅಂತಂದರೆ ಹ್ಞೂ ಅಟ್ಲೀಸ್ಟ್ ಯತೀಂದ್ರ ಕಂಟೆಸ್ಟ್ ಮಾಡಿದರೆ ಏನೋ ಫೈಟ್ ಆಗ್ತದೆ ಅಂತ ಹೋಯಿತು ಹೌದು ಚುನಾವಣೆಗೂ ಮೊದಲೇ ರಣರಂಗದಿಂದ ಕಾಂಗ್ರೆಸ್ ನಾಯಕರು ಕೈ ಚೆಲ್ಲಿದಂತೆ ಕಾಣ್ತಿದೆ ಕಾಂಗ್ರೆಸ್ ಶಾಸಕರಿಗೂ ನಾನು ಮಾತಾಡದೆ ಇಲ್ಲ ಕ್ಯಾಂಡಿಡೇಟ್ ಬೇರೆ ಆಗ್ಬೇಕಾಗಿತ್ತು ಮನಸ್ಥಿತಿ ಅವರಲ್ಲಿದೆ ಇಷ್ಟು ಸುಲಭವಾಗಿ ಕ್ಷೇತ್ರ ಬಿಟ್ಕೊಟ್ರು ಅಟ್ಲೀಸ್ಟ್ ಆ ಚಾಮುಂಡೇಶ್ವರಿ ವಾಸುವರ್ಮಗ ಸ್ವತಂತ್ರ ವಾಸು ಬಿಜೆಪಿ ಕರ್ಕೊಂಡು ಕನೆಕ್ಟ್ ಮಾಡಿದ್ರ ಆಗಿರೋದು ಪ್ರಿಯಪಟ್ಟಣ ವೆಂಕಟೇಶ್ ಮಗ ಸೊ ಲೈಕ್ ಹಿಂಗ್ಯಾರನ ಕರ್ಕೊಂಡು ಕನೆಕ್ಟ್ ಮಾಡಿದ್ರಾಗಿರೋದು ಈ ಪ್ರಯತ್ನ ಮಾಡದೆ ಕಾಂಗ್ರೆಸ್ ಅವ್ರ ಕೈ ಚೆಲ್ಲಿದ್ರು ಯದುವೀರ್ ಹೌದು ಯದುವೀರ್ ಅಂದಾಗ ಜಾತಿ ಕುಲ ಗೋತ್ರ ನೋಡದೆ ಆ ಮೈಸೂರು ರಾಜ ಮನೆತನಕ್ಕೆ ನಮ್ ಮಂಡ್ಯ ಸಮೇತ ಕೈ ಮುಗಿದು ಕೇಳ ನಮಸ್ತೀವಿ ನಾವು ಮಂಡ್ಯ ಏನಾರ ಏನಾರು ಅನ್ನ ತಿಂತ ಇದೀವಿ ಅಂದ್ರೆ ಕಾರಣ ಮಂಡ್ಯ ಭಾಗ ಬೆಂಗಳೂರಿಗೆ ಇವತ್ತು ಕೋಟ್ಯಾಂತರ ಜನ ಬದುಕ ಕಾವೇರಿ ನೀರು ಅಂದ್ರೆ ಕಾರಣ ಬಿಕಾಸ್ ಆಫ್ ನಮ್ಮ ಒಡೆಯರ್ ಹಾಗಾಗಿ ಯದುವೀರ್ ರಾಜಕೀಯ ಅಂದಾಗ ವಿರೋಧ ಕಾಂಗ್ರೆಸ್ ಬಿಜೆಪಿ ಬಟ್ ಫೈಟ್ ಕಾಂಗ್ರೆಸ್ ನಿಜ ಬಿಜೆಪಿ ಅನ್ಅಫಿಷಿಯಲ್ ಮೈತ್ರಿ ಇರ್ತಿತ್ತು ಪ್ರತಾಪ್ ಸಿಂಹ ಎರಡು ಬಾರಿ ಗೆಲುವಿ ಕಾರಣನೂ ಜೆಡಿಎಸ್ ಅಫಿಷಿಯಲ್ ಮೈತ್ರಿ ಇರೋ ಕಾರಣ ಯದುವೀರ್ ಅವ್ರನ್ನ ಅಭ್ಯರ್ಥಿ ಮಾಡಲಾಗಿದೆ ಪ್ರತಾಪ್ ಸಿಂಹ ಟಿಕೆಟ್ ಮಿಸ್ ಆಗಿದೆ ಪ್ರತಾಪ್ ಸಿಂಹ ಸ್ಟ್ರಾಂಗ್ ನಾನು ಒಪ್ಪಲ್ಲ ಅಲ್ಲಿ ಬಿಜೆಪಿ ಸ್ಟ್ರಾಂಗ್ ಆ ಪುಣ್ಯಾತ್ಮ ವಿಜಯಶಂಕರ್ ಅಂತ ಕುರುಬ ಕಮ್ಯುನಿಟಿ ಎಮ್ ಎಲ್ ಆಗಿದ್ರು ಟೂ ಟೈಮ್ ಎಂ ಪಿ ಅವರು ಅವತ್ತು ಅವ್ರನ್ನ ತಗೊಂಡೋಗಿ ಹಾಸನಾಗ ಹಾಕಿ ಪ್ರತಾಪ್ ಸಿಂಹ ಮಾಡಿದ್ರು ಹಾಗಾಗಿ ಯದುವೀರ್ ಸಹಜವಾಗಿ ಗೆಲುವಿನ ದಡ ಸೇರುವಂತ ಲೆಕ್ಕಾಚಾರಗಳಿದೆ ಲಕ್ಷ್ಮಣ್ ಹಿಂದೆ ಪದವೀರ ಕ್ಷೇತ್ರಕ್ಕೆ ಹಿಂಗೆಲ್ಲ ಕಂಟೆಸ್ಟ್ ಮಾಡ್ತಿದ್ರು ಒಳ್ಳೆ ವಿಚಾರವಂತ ಬಟ್ ಇತ್ತೀಚಿನ ಸರ್ಕಾರದ ಅವಧಿನ ನೋಡಿದಾಗ ಅವ್ರ ಮಾತಿನ ಶೈಲಿ ಬಳ್ಸೋ ಪದಗಳು ಎಲ್ಲೇ ಮೀರಿ ಹೋಗ್ಬಿಡ್ತಿತ್ತು ಹೌದು ಲಕ್ಷ್ಮಣ್ ಬಗ್ಗೆ ಈ ಹಿಂದಿನ ಒಂದು ಅಭಿಪ್ರಾಯ ವಂಡರ್ಫುಲ್ ಮನುಷ್ಯ ಪುಣ್ಯಾತ್ಮ ತರ ಒಂದು ಎಮ್ ಎಲ್ ಎ ಆಗ್ಬೇಕಪ್ಪ ಎಂ ಪಿ ಆಗ ಎಮ್ ಎಲ್ ಸಿ ಆಗ್ಬೇಕಪ್ಪ ಅನ್ನೋ ಒಂದು ಭಾವನೆಗಳು ಕಾಣ್ತಿತ್ತು ಬಟ್ ಈ ಸರ್ಕಾರ ಬಂದ ಮೇಲೆ ಪ್ರತಾಪ್ ಸಿಂಹ ವಿರುದ್ಧ ಪ್ರತಾಪ್ ಸಿಂಹ ಸಾವಿರ ಏನಾರು ಕೆಲಸ ಮಾಡಿರ್ಬೋದು ಆಚೆ ಆಚೆ ವ್ಯತ್ಯಾಸಗಳು ಮಾಡಿರ್ಬೋದನ್ನು ಅಡ್ಡಾದಡಿ ಮಾಡಿರ್ಬೋದು ಬಟ್ ಬಳಸುವ ಭಾಷೆ ಅದೆಲ್ಲವೂ ಇದೆಯಲ್ಲ ಅದಲ್ಲ ಹ್ಮ್ ಗ್ರಾಮ ಪಂಚಾಯತಿ ಅಲ್ಲಿ ನಲ್ಲಿ ನೀರ್ಗೋ ತೇವರಿಗೆ ಕಿತ್ತಾಟಕ್ಕೋ ಕಿತ್ತಾಡ್ತಾರಲ್ಲ ಪದ ಬಳಕೆಗಳು ಒಬ್ಬ ಲೀಡರ್ ಲಕ್ಷಣ ಅಲ್ಲ ಬಟ್ ಲಕ್ಷ್ಮಣ್ಗೆ ಟಿಕೆಟ್ ಆಗಿದೆ ಅದ್ ಯಾವ ಕಾರಣ ಕೊಟ್ಟರು ಗೊತ್ತಿಲ್ಲ ಕೊಟ್ಟಿದ ಟಿಕೆಟ್ ಬಟ್ ಕಾಂಗ್ರೆಸ್ ಚುನಾವಣೆಗೂ ಮಾದ್ರೆ ಕೈ ಚೆಲ್ಲಿ ಹೌದು ಕೂತಿದೆ ಅನ್ನೋದು ಬಹುತೇಕರ ಅಭಿಪ್ರಾಯ ಮೈಸೂರು ಕೊಡೋದು ಈ ಜೆಡಿಎಸ್ ಬಿಜೆಪಿಯವ್ರ ಅಂತರ ಎಷ್ಟೊಂದು ಲೆಕ್ಕ ಹಾಕ್ತವ್ರೆ ಎರಡ್ ಲಕ್ಷ ಆಗತ್ತಾ ಮೂರ್ ಲಕ್ಷ ಅಂತ ಲೆಕ್ಕ ಹಾಕೊಂಡ್ ಕೂತವ್ರಿ ಯದುವೀರ್ ಲೋಕಸಭೆಗೆ ಹೋಗೋದಿಕ್ಕೆ ತಡೆಯೋ ಪ್ರಯತ್ನವನ್ನೇ ಕಾಂಗ್ರೆಸ್ ಮಾಡ್ದಂಗ್ ಕಾಣ್ತಿಲ್ಲ ಕಾಣ್ತಿಲ್ಲ ಮೈಸೂರು ಲೋಕಸಭಾ ಕೊಡು ಲೋಕಸಭಾ ಕ್ಷೇತ್ರ ವ್ಯಾಪ್ತಿ ಹೌದು ಇದು ಏನಾಯ್ತಾ ಇಲ್ಲ ಖಂಡಿತ ಅಲ್ಲು ಯದುವೀರೋರ್ಗೆ ಮಾತು ಕಡಿಮೆ ಮಿತಾ ಮಾತು ಯಾವ್ದೇ ರೀತಿ ಎಡ್ವಾಟ್ ಮಾಡ್ಕೊಳ್ಳಲ್ಲ ಈಗ ಎಡವಟ್ಟ ಪ್ರಶ್ನೆ ಇಲ್ಲ ಮಾತೇ ಆಡಿರ್ಲಿ ಪರ್ವಾಗಿ ಹೌದು ಆದ್ರೆ ಯದುವೀರ್ ವಿರುದ್ಧ ಕಾಂಗ್ರೆಸ್ ನ ಅಭ್ಯರ್ಥಿ ವೀಕ್ ಫೈಟ್ ಮಾಡ್ಲಿ ಆಗ್ತಂಗ್ ಕಾಣ್ತಾ ಇಲ್ಲ ಇದು ಖಂಡಿತ ಸುಮ್ನೆ ಹಾಕ್ಬೇಕು ಅಂತ ಆಗ್ತಂಗಿದೆ ಹೌದು ಇದು ಸತ್ಯ ಎಸ್ ವೀಕ್ಷಕರೇ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮತದಾರರ ವಿಭಾಗದಲ್ಲಿ ನಿಮ್ಮ ಪ್ರಕಾರ ನಿಮ್ ಸಂಸದ ಯಾರಾಗ್ಬೇಕು ಬಿಜೆಪಿಯಿಂದ ಯದುವೇರ್ ಕಾಂಗ್ರೆಸ್ ಇಂದ ಎಂ ಲಕ್ಷ್ಮಣ್ ಹಾಗೇನ ಯಾರು ಪ್ರಧಾನಿ ಆಗ್ಬೇಕನ್ನ ಕಾಮೆಂಟ್ ಮಾಡಿ ನರೇಂದ್ರ ಮೋದಿನ ರಾಹುಲ್ ಗಾಂಧಿನ ಧನ್ಯವಾದಗಳು ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿಕ್ಷಣ ಕಾಯ್ತಿರ್ತಾರೆ ಕರ್ನಾಟಕದ ಆಕಾರದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತ್ರದಿಂದ ಕಾಯ್ತಿರ್ತಾರೆ ಇಪ್ಪತ್ತೆಂಟು ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು ಪ್ರಚಾರದಲ್ಲಿ ಯಾರ ಮುಂದೆ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ ಕರ್ನಾಟಕ ಕುರುಕ್ಷೇತ್ರ ಇಪ್ಪತ್ತೆಂಟು ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ನಲ್ಲಿ ಕರ್ನಾಟಕ ಟಿ ವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲಿ ಏನು ವೋಟಿಂಗ್ ಆಗತ್ತೆ ನಾವು ಪ್ರತಿದಿನ ನಾವು ನ್ಯೂಸ್ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ